ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, IPL ಸೀಸನ್ 14 ಆರಂಭಕ್ಕೂ ಮೊದಲೇ RCB ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತ ಸಿಕ್ಕಿದೆ. RCB ತಂಡ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದ ಆಸ್ಟ್ರೇಲಿಯಾದ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಜೋಶುವಾ ಫಿಲಿಪಿ IPLನಿಂದ ಹಿಂದೆ ಸರಿದಿದ್ದಾರೆ. ಎಸ್ ವೀಕ್ಷಕರೇ, RCB ತಂಡ ತನ್ನ ಸೋಷಿಯಲ್ ಮೀಡಿಯಾದ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಈ ಮಾಹಿತಿಯನ್ನು ಅಧಿಕೃತಗೊಳಿಸಿದೆ. ವೈಯಕ್ತಿಕ ಕಾರಣ ನೀಡಿ ಜೋಶುವಾ ಫಿಲಿಪಿ IPLನಿಂದ ಹಿಂದೆ ಸರಿದಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ RCB ತಂಡ ಈ ವಿಷಯವನ್ನು ಹೇಳೋಕೆ ಬೇಸರವಿದೆ. ಜೋಶುವಾ ಫಿಲಿಪಿ ವೈಯಕ್ತಿಕ ಕಾರಣದಿಂದ IPLಗೆ ಅಲಭ್ಯರಾಗಿದ್ದಾರೆ ಎಂದು ತಿಳಿಸಿದೆ. ಆದರೆ ಅವರ ಸ್ಥಾನಕ್ಕೆ ಅದೇ ಪ್ರೈಸ್ಗೆ ನ್ಯೂಜಿಲೆಂಡ್ನ ಯಂಗ್ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಫಿನ್ ಅಲೆನ್ ಅವರನ್ನು RCB ತಂಡ ಆಯ್ಕೆ ಮಾಡಿದೆ. 21 ವರ್ಷದ ಫಿನ್ ಅಲೆನ್ ಆಕ್ಲೆಂಡ್ ಮೂಲದವರಾಗಿದ್ದು ಬಲಗೈ ಬ್ಯಾಟ್ಸ್ಮನ್ ಜೊತೆಯಲ್ಲೇ ವಿಕೆಟ್ ಕೀಪರ್ ಕೂಡ ಆಗಿದ್ದಾರೆ. ಫಿನ್ ಅಲೆನ್ ಆಕ್ಲೆಂಡ್ U17 ಮತ್ತು U19 ತಂಡದಲ್ಲಿ ಆಡಿರೋ ಅನುಭವವನ್ನು ಹೊಂದಿದ್ದಾರೆ. ಅಲ್ಲದೆ ನ್ಯೂಜಿಲೆಂಡ್ ದೇಶದ ಪರವಾಗಿ U19 ತಂಡದಲ್ಲೂ ಮಿಂಚಿದ್ದಾರೆ. ಅಲ್ಲದೆ ಸದ್ಯ ವೆಲ್ಲಿಂಗ್ಟನ್ ತಂಡದ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಆಗಿದ್ದಾರೆ. T20 ಕ್ರಿಕೆಟ್ನಲ್ಲಿ ಇವರ ಸ್ಟ್ರೈಕ್ ರೇಟ್ 180 ದಾಟಿರೋದು ನಿಜಕ್ಕೂ ಕೂಡ ಗಮನಾರ್ಹ ಸಂಗತಿಯಾಗಿದೆ. 12 ಫಸ್ಟ್ ಕ್ಲಾಸ್ ಪಂದ್ಯಗಳನ್ನು ಆಡಿರುವಂಥ ಇವರು 343 ರನ್ಗಳನ್ನು ಕಲೆ ಹಾಕಿದ್ದಾರೆ 45.73 ಸ್ಟ್ರೈಕ್ ರೇಟ್ನಲ್ಲಿ. ಇನ್ನು 20 ಲಿಸ್ಟ್ ಎ ಪಂದ್ಯಗಳನ್ನು ಆಡಿದ್ದು 501 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ ಒಂದು ಶತಕ ಕೂಡ ಸೇರಿದೆ. ಲಿಸ್ಟ್ ಎನಲ್ಲಿ ಇವರ ಸ್ಟ್ರೈಕ್ ರೇಟ್ 103.94. ಇನ್ನು T20 ಫಾರ್ಮೆಟ್ನಲ್ಲಿ 13 ಪಂದ್ಯಗಳನ್ನು ಆಡಿದ್ದು 183.27 ಸ್ಟ್ರೈಕ್ ರೇಟ್ನಲ್ಲಿ 537 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅಜೇಯ 92 ರನ್ಗಳು T20 ಫಾರ್ಮೆಟ್ನಲ್ಲಿ ಫಿನ್ ಅಲೆನ್ ಅವರ ಬೆಸ್ಟ್ ಸ್ಕೋರ್. ಸದ್ಯಕ್ಕೆ ಫಿನ್ ಅಲೆನ್ ಅವರ ಬಗ್ಗೆ ಸಿಕ್ಕಿರೋ ಮಾಹಿತಿ ಇಷ್ಟೇ. ಜೋಶುವಾ ಫಿಲಿಪಿ IPL ಅಲಭ್ಯ ಅನ್ನೋದನ್ನು ಘೋಷಿಸಿದಂತೆ RCB ತಂಡ ಮತ್ತೊಬ್ಬ ಸೂಕ್ತ ವಿದೇಶಿ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ಗಾಗಿ ತುಂಬಾ ತಲೆ ಕೆಡಿಸ್ಕೊಳ್ತು. ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿರೋ RCB ಆಪರೇಷನ್ ಹೆಡ್ ಮೈಕ್ ಹೆಸನ್ ಸೂಕ್ತ ವಿಕೆಟ್ ಕೀಪರ್ಗಾಗಿ ತುಂಬಾ ಮೀಟಿಂಗ್ ನಡೆಸಿದ್ರು. IPL ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದಂಥ ಎಲ್ಲ ವಿದೇಶಿ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ಗಳ ಪಟ್ಟಿಯನ್ನು ಕೂಡ ಪರಿಶೀಲಿಸಲಾಯಿತು. ಅದರಲ್ಲಿ ಮ್ಯಾಥ್ಯೂ ವೇಡ್, ಬೆನ್ ಮೆಕ್ಡರ್ಮೆಟ್, ಕುಸಾಲ ಪರೇರಾ, ಅಲೆಕ್ಸ್ ಕ್ಯಾರಿ ಹಾಗೆ ಗ್ಲೇನಿ ಫಿಲಿಪ್ಸ್ರನ್ನು ಬೇಕಾದರೂ RCB ಖರೀದಿಸ್ಬೋದಿತ್ತು. ಆದರೆ ಇವರು ಯಾರಿಗೂ RCB ಮಣೆ ಹಾಕೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದರೆ ಫಿಲಿಪಿಯನ್ನು ಖರೀದಿಸಿದ ಮೊತ್ತಕ್ಕೆ ಇವರ ಬೇಸ್ ಪ್ರೈಸ್ಗೆ ಸೂಟ್ ಆಗ್ತಾ ಇರಲಿಲ್ಲ. ಅಲ್ಲಿ ತುಂಬಾ ವ್ಯತ್ಯಾಸ ಇತ್ತು. ಸೊ ಅಂತಿಮವಾಗಿ ಫಿಲಿಪಿ ಅಷ್ಟೇ ಬೇಸ್ ಪ್ರೈಸ್ ಅಂದರೆ 20 ಲಕ್ಷದ ಬೇಸ್ ಪ್ರೈಸ್ ಇದ್ದಂಥ ನ್ಯೂಜಿಲೆಂಡ್ನ ಯುವ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಫಿನ್ ಅಲೆನ್ಗೆ RCB ತಂಡ ಕೊನೆಯದಾಗಿ ಮಣೆ ಹಾಕ್ತು. ಫಿನ್ ಅಲೆನ್ ಕೂಡ ಅತ್ಯುತ್ತಮ ಯುವ ಬ್ಯಾಟ್ಸ್ಮನ್ ಆಗಿದ್ದು T20 ಫಾರ್ಮೆಟ್ನಲ್ಲಿ ನಿಜಕ್ಕೂ ಕೂಡ 180 ಸ್ಟ್ರೈಕ್ ರೇಟನ್ನು ಹೊಂದಿದ್ದಾರೆ. ಸೊ ಇವರ ಆಪ್ಷನ್ ಕೂಡ RCB ತಂಡಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಇದೀಗ AB ಡಿವಿಲಿಯರ್ಸ್ ಮೇಲೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ಹೆಚ್ಚಾಗಲಿದೆ. ಜೊತೆಯಲ್ಲೇ RCB ತಂಡದಲ್ಲಿ ಭರತ್ ಹಾಗೇ ಮೊಹಮ್ಮದ್ ಅಜರುದ್ದೀನ್ ಅನ್ನೋ ಇಬ್ಬರು ಯುವ ದೇಶೀಯ ವಿಕೆಟ್ ಕೀಪರ್ಗಳು ಕೂಡ ಇದ್ದಾರೆ. ಸೊ ಇವರಿಗೆ ಕೂಡ ಸಿಕ್ಕ ಅವಕಾಶವನ್ನು ಸೂಕ್ತವಾಗಿ ಬಳಸ್ಕೊಳ್ಳೋಕೆ ಇದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ವೀಕ್ಷಕರೇ, ಫಿಲಿಪಿ IPLನಿಂದ ಹಿಂದೆ ಸರಿದ ನಿರ್ಧಾರದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ. ಈ ಸ್ಟೋರಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.